ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಮಾತಾಡಿದಾಗ ನೀವು ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ? ನಾವು ಅವ್ರ ಜೊತೆ ಮಾತಾಡೋದೇ ಇಲ್ಲ. ಕನ್ನಡ ಮಾತಾಡ್ತೀವಿ, ಕನ್ನಡ ಬಿಟ್ಟು ಇನ್ನೇನು ಮಾತಾಡಲ್ಲ. ಬರೋದು ಇಲ್ಲ, ಮಾತಾಡೋದು ಇಲ್ಲ. ತಮಿಳಿಂದ ತೆಲುಗು ಹಿಂದಿ ಇಂಗ್ಲಿಷ್ ಎಲ್ಲ ಸ್ವಲ್ಪ ಸ್ವಲ್ಪ ಆದ್ರೂ ಮಾತಾಡ್ತಾರೆ ಕನ್ನಡಕ ಜನಗಳು. ಬಟ್ ಅವರು ಹಿಂದಿಯವ್ರು ಬಂದ್ಬಿಟ್ಟು ನಮ್ಮ ಕನ್ನಡದ ಕನ್ನಡ ಕಲ್ತ್ಕೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ. ಸೊ ಅವ್ರು ನೋಡಿ ಕನ್ನಡ ಒಂದು ಮಾತು ಕೂಡ ಬರೋದಿಲ್ಲ ಅವ್ರಿಗೆ ಕನ್ನಡ ಮಾತಾಡೋದಕ್ಕೆ. ಹಾಗಾಗಿ ಕನ್ನಡ ಕಲಿಬೇಕು ಮೇಡಮ್. ಕನ್ನಡ ಕಲಿಬೇಕು. ಹೌದು. ಮುಂಚೆ ನಮ್ಮ ನೇಟಿವ್ ಅಲ್ಲಿ ಇದ್ದಾಗ ಅನಿಸ್ತಾ ಇತ್ತು ಕನ್ನಡ ಅಂತ ಎಂತಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ. ಹಿಂದಿ ಇಂಗ್ಲಿಷ್ ಗೊತ್ತಿಲ್ಲ, ಬರೀ ಕನ್ನಡದಲ್ಲಿ ಇದ್ದೀವಿ ಅಂದರೆ ಇರೋಕ್ಕೆ ಚಾನ್ಸೇ ಇಲ್ಲ. ಒನ್ ಇಯರ್ ಒಳಗಡೆ ಇದ್ರೆ ಪರವಾಗಿಲ್ಲ, ಒನ್ ಇಯರ್ ಮೇಲೆ ಇದ್ರೆ ಕಂಪಲ್ಸರಿ ಕಲಿಬೇಕಾಗುತ್ತಲ್ವಾ? ಇಲ್ಲಿ ದುಡಿತಾ ಇದ್ದೀವಿ, ಇಲ್ಲಿಂದ ಸ್ಯಾಲ್ರಿ ಬರ್ತಾ ಇದೆ ಅವ್ರಿಗೆ. ಸೊ ಬೇಸಿಕ್ ಕನ್ನಡ ಆದರೂ ಬರಲೇಬೇಕು ಅವ್ರಿಗೆ. ಕರ್ನಾಟಕದಲ್ಲೇ ಕನ್ನಡ ಅಂತ ಹೆಸರಿದ ಮೇಲೆ ಕನ್ನಡ ಮಾತಾಡಬೇಕು. ಕನ್ನಡ ಅನ್ನ ತಿಂತೀವಿ, ನೀರು ಕುಡಿತೀವಿ, ಕನ್ನಡ ಇಂಪಾರ್ಟೆಂಟ್ ಆಗಿದೆ ಅಂತ ನನ್ನ ಪ್ರಕಾರ. ನಾನೇನು ಹೇಳಲ್ಲ, ನಾನು ಅವ್ರ ಹಿಂದಿ ಮಾತಾಡಲ್ಲ ಅಷ್ಟೇ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಹಿಂದಿ ತೆಲುಗು ಎಲ್ಲ ಡಾಮಿನೇಟಿಂಗ್ ಆಗಿದೆ, ಬಟ್ ನಾವು ಒಂದು ಸ್ವಲ್ಪ ನಮ್ಮ ಭಾಷೆನ ಉಳಿಸ್ಕೊಬೇಕಲ್ಲ, ಸೊ ಅದಕ್ಕೆ ಕನ್ನಡ ತುಂಬ ಇಂಪಾರ್ಟೆಂಟು. ರಾಜ್ಕುಮಾರ್ ಅವರು ಹೇಳಿದ್ರು, ಕನ್ನಡ ರೋಮಾಂಚನದಿ. ಅದಕ್ಕೆ ನಮ್ಮ ಮಾತಾಡೋದಕ್ಕೆ ಸರ್ವೈವ್ ಆಗೋದಕ್ಕೆ ಎಲ್ಲದಕ್ಕೂ ಕನ್ನಡ ಇಂಪಾರ್ಟೆಂಟ್. ಪ್ರತಿಯೊಂದು ರಾಜ್ಯಕ್ಕೂ ಅದು ಅದರದೇ ಆದ ಒಂದು ಭಾಷೆ ಇರುತ್ತೆ. ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕನ್ನಡ ಅತ್ಯಗತ್ಯ, ಕನ್ನಡ ಇಂಪಾರ್ಟೆಂಟ್. ಬೇರೆ ಭಾಷೆ ಮಾತಾಡಲಿ ಅವ್ರಿಗೆ ಏನೋ ದೊಡ್ಡ ಸ್ಕೋಪ್ ಅನ್ಸುತ್ತೆ. ನಮ್ಮ ಭಾಷೆ ಮಾತಾಡಲಿ ಅಂದ್ರೆ ನಮ್ಮ ಎತ್ತೆ ತಾಯಿಗೆ ನಾವು ಅವಮಾನ ಮಾಡ್ದಂಗೆ ಲೆಕ್ಕ. ನಮ್ಮ ತಾಯಿನ ಅಮ್ಮ ಅನ್ನಕ್ಕೆ ನಮಗೆ ನಾಚಿಕೆನಾ?